ಸರ್ ನಮಸ್ಕಾರ, ನನ್ನ ಹೆಸರು ಸ್ವಾಮಿ ಅಂತ ಹೇಳಿ. ಸರ್, ನಾವೀಗ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ, ಆ ಮೊಬೈಲ್ ಯೂಸ್ ಮಾಡ್ತಾ ಇರೋದ್ರಿಂದ ನಮಗೆ ಎಷ್ಟು ಡ್ಯಾಮೇಜಸ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ನಮಗೆ. ನಮ್ಮ ಮೊಬೈಲ್ನಲ್ಲಿ ಬರುವಂಥ ರೇಡಿಯೇಷನ್ಸ್ ನಮ್ಮ ಬಾಡಿನ ಎಷ್ಟು ವೀಕ್ ಮಾಡ್ತಾ ಇದೆ ಅಂತ ಗೊತ್ತಾಗ್ತದೆ. ಬಾಯಲ್ಲಿ ಮಾತಲ್ಲಿ ಹೇಳ್ತಾ ಹೋದ್ರೆ ಗೊತ್ತಾಗಲ್ಲ, ಯಾವುದನ್ನೇ ಆದರೂ ಕಣ್ಣಲ್ಲಿ ಒಂದ್ಸರಿ ನೋಡಬೇಕು, ಹೋಗೋದಲ್ವಾ ನಾವು? ಸರಿ, ಅದಕ್ಕೆ ಒಂದು ಡೆಮೋ ಮಾಡಿ ತೋರಿಸ್ತೇನೆ ನಿಮಗೆ. ಯಾವುದು ಡೆಮೋ? ನಿಮ್ಮ ಹತ್ರ ಮೊಬೈಲ್ ಯಾವುದಿದೆ ಸರ್? ವಿವೋ ಮೊಬೈಲ್. ಇದು ನಿಮ್ಮ ಮೊಬೈಲ್? ಇದು ಒಂದು ಮೊಬೈಲ್ ಇಲ್ಲಿ ತಗೊಳ್ಳಿ. ಈ ಮೊಬೈಲ್ನ ನೀವು ಜೋಬಲ್ಲಿ ಇಟ್ಕೊಳ್ಳಿ. ನಿಮ್ಮ ನಂಬರ್ ಇದರ ಡಯಲ್ ಮಾಡಿ ಸರ್, ಈ ನಂಬರಿಗೆ ಡಯಲ್ ಮಾಡಿ. ಮೊಬೈಲ್ನ ಇಲ್ಲಿ ಇಡ್ತೀನಿ. ನೀವೇನು ಮಾಡಿ ಅಂತ ಅಂದರೆ, ಕಾಲನ್ನ ವಿ ಶೇಪಲ್ಲಿ ಇಟ್ಕೊಂಡು ನಿಂತ್ಕೊಳ್ಳಿ ಸರ್ ಈ ಥರ. ಹಾಗೆ ಕೈನ ಹಿಂದ್ಗಡೆಗೆ ಲಾಕ್ ಮಾಡ್ಕೊಳ್ಳಿ. ಸೊ ಮುಂದೆ ಬನ್ನಿ, ಫೋನ್ ಬರ್ತಾ ಇದೆ. ನಾನು ಹಿಂದ್ಗಡೆಯಿಂದ ನಿಮಗೆ ಸ್ವಲ್ಪ ಪ್ರೆಷರ್ ಕೊಡ್ತೀನಿ. ಈ ಪ್ರೆಷರ್ ಏನು ಮಾಡುತ್ತೆ, ನಿಮ್ಮ ಬಾಡಿನ ಎಷ್ಟು ವೀಕ್ ಮಾಡುತ್ತೆ ಅನ್ನೋದನ್ನು ನೋಡ್ತಾ ಮಾಡ. ಪ್ರೆಷರ್ ಕೊಡ್ತೀನಿ ಈಗ. ನಿಲ್ಲಕ್ಕಾಗ್ತಾ ಇಲ್ಲ ಅಲ್ಲ ಸರ್, ಇನ್ನೊಂದ್ಸರಿ ನಿಂತ್ಕೊಳ್ಳಿ, ನೋಡಿ, ಮುಂದೆ ಹಿಡಿಬೇಡಿ. ನೀವೇನು, ನಿಮ್ಮ ಬಾಡಿ ಇಷ್ಟೊಂದು ವೀಕ್ ಆಗ್ತಾ ಇದೆ. ನಿಮ್ಮ ಮೊಬೈಲ್ ತೆಗೀರಿ ಸರ್ ಈಗ. ಈಗ ಬಂತಲ್ಲ ನಂಬರ್, ಆ ನಂಬರಿಗೆ ಡಯಲ್ ಮಾಡಿ. ಇದರಲ್ಲಿ ಎನ್ವಿರೋ ಚಿಪ್ ಇದೆ, ನಾವು ಹಾಕಿರುವಂತಹ ಒಂದು ಮೋದಿ ಕೇರ್ನ ಎನ್ವಿರೋ ಚಿಪ್ ಇದೆ. ಇದು ರೇಡಿಯೇಷನ್ ಪ್ರೊಟೆಕ್ಷನ್ ಚಿಪ್ ಅಂತೇಳಿ. ಈ ಎನ್ವಿರೋ ಚಿಪ್ ಇರುವಂಥ ಮೊಬೈಲ್ನ ನೀವು ಇಟ್ಕೊಳ್ಳಿ, ಈ ನಂಬರ್ಗೆ ಡಯಲ್ ಮಾಡಿ ಸರ್. ನೀವು ಈ ಮೊಬೈಲ್ನ ಜೋಬಲ್ಲಿ ಇಟ್ಕೊಳ್ಳಿ. ಎನ್ವಿರೋ ಚಿಪ್ ಹಾಕಿರುವಂಥ ಮೊಬೈಲ್ನ ಈಗ ಚೇತನ್ ಅವರು ಇಟ್ಕೊಂಡಿದ್ದಾರೆ. ಈಗ ಇದಕ್ಕೂ ಫೋನ್ ಬರ್ತಾ ಇದೆ, ಅದೇ ಥರ ಪ್ರೆಷರ್ ನಾನು ಕೊಡ್ತಾ ಇದ್ದೀನಿ. ನಿಮ್ಮ ಬಾಡಿ ಸ್ಟ್ಯಾಮಿನಾ ಹೇಗಿರುತ್ತೆ ಅಂತ ನೋಡಿ ಸರ್. ಹೇಗಿದೆ ಸರ್ ನಿಮ್ಮ ಸ್ಟ್ಯಾಮಿನಾ? ಈಗ ಬ್ಯಾಕ್ ಬಂದ್ರೆ ನೀವು ಇಲ್ಲ, ಬ್ಯಾಕ್ ಬರಲಿಲ್ಲ. ಯಾಕೆ ಅಂದರೆ, ನೀವು ಹಾಕಿರುವಂತಹ ಈ ಒಂದು ರೇಡಿಯೇಷನ್ ಪ್ರೊಟೆಕ್ಷನ್ ಚಿಪ್, ಈ ಒಂದು ರೇಡಿಯೇಷನ್ ಪ್ರೊಟೆಕ್ಷನ್ ಚಿಪ್ಪಿಂದ ನಿಮ್ಮ ಬಾಡಿ ಸ್ಟ್ಯಾಮಿನಾ ಇಷ್ಟಿತ್ತು. ಅದೇನು ಮಾಡ್ತಾ ಇದೆ ಅಂತಂದರೆ, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಇಡೀ ನಮ್ಮ ನರ್ವ್ ಸಿಸ್ಟಮ್ನ ಈ ಮೊಬೈಲ್ ರೇಡಿಯೇಷನ್ಸು ಡ್ಯಾಮೇಜ್ ಮಾಡ್ತಾ ಇದೆ. ನಮಗೆ ಬರ್ತಾ ಇರುವಂಥ ರೇಡಿಯೇಷನ್ಸು ನಮ್ಮ ಬಾಡಿಯಲ್ಲಿರುವಂಥ ಎಲ್ಲ ಸೆಲ್ಸ್ಗಳನ್ನ ವೀಕ್ ಮಾಡ್ತಾ ಇದೆ. ಅದು ವೀಕ್ ಮಾಡಿದಷ್ಟು ಏನಾಗುತ್ತೆ, ನಮ್ಮ ಬಾಡಿ ವೀಕ್ ಆಗ್ತಾ ಹೋಗುತ್ತೆ. ನಾವು ಯಾವಾಗ ಈ ರೇಡಿಯೇಷನ್ ಪ್ರೊಟೆಕ್ಷನ್ ಚಿಪ್ ಇಟ್ಕೊಂಡಿರ್ತೀವಿ, ನಾವು ಫೋನಲ್ಲಿ ಮಾತಾಡುವಾಗ ಬರುವಂಥ ರೇಡಿಯೇಷನ್ಸ್ನ ಈ ಎನ್ವಿರೋ ಚಿಪ್ ಸ್ಕ್ಯಾಟರಿಂಗ್ ಮಾಡುತ್ತೆ, ಅಂದರೆ ಚದುರಿಸ್ತಾ ಹೋಗುತ್ತೆ. ಆ ಚದುರಿಸ್ತಾ ಹೋಯಿತು ಅಂದರೆ ರೇಡಿಯೇಷನ್ಸ್ ನಮ್ಮ ಬಾಡಿಗೆ ಬರಲ್ಲ. ಅದಕ್ಕೆ ನಿಮ್ಮ ಸ್ಟ್ಯಾಮಿನಾ ಅಷ್ಟಿದ್ದು. ಮೊದಲು ಯೂಸ್ ಮಾಡಿದಂತಹ ಮೊಬೈಲ್ನಲ್ಲಿ ನಿಮಗೆ ಯಾವುದೇ ಥರದ ಎನ್ವಿರೋ ಚಿಪ್ ಹಾಕಿರಲಿಲ್ಲ, ರೇಡಿಯೇಷನ್ ಪ್ರೊಟೆಕ್ಷನ್ ಚಿಪ್ ಹಾಕಿರಲಿಲ್ಲ. ಹಾಗಾಗಿ ಮೊದಲು ಯೂಸ್ ಮಾಡಿದಂತಹ ಮೊಬೈಲ್, ಈ ಮೊಬೈಲ್ನಲ್ಲಿ ಯಾವುದೇ ಎನ್ವಿರೋ ಚಿಪ್ ಹಾಕಿರಲಿಲ್ಲ. ಹಾಗಾಗಿ ನಿಮಗೆ ಆ ರೇಡಿಯೇಷನ್ಸ್ ಡೈರೆಕ್ಟಾಗಿ ನಿಮ್ಮ ಬಾಡಿಗೆ ಬರ್ತಾ ಇತ್ತು. ಅದೇ ಈಗ ಹಾಕಿರುವಂತಹ ಈ ಮೊಬೈಲ್ ಎನ್ವಿರೋ ಚಿಪ್ ಇರೋದ್ರಿಂದ ನಿಮ್ಮ ಬಾಡಿ ಇಷ್ಟು ಸ್ಟ್ಯಾಮಿನಾ ಇದೆ. ಯಾಕೆ ಈ ಮೊಬೈಲ್ನಲ್ಲಿ ರೇಡಿಯೇಷನ್ ಚಿಪ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ WHO ಹಾಗೆ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾನ್ಸರ್ ಸೆಂಟರ್ಸ್ ಇವರೇನು ಮಾಡಿದ್ದಾರೆ, ಒಂದು ರಿಸರ್ಚ್ ಮಾಡಿದ್ದಾರೆ. ತುಂಬ ಜನ ಸೈಂಟಿಸ್ಟ್ಗಳು ತುಂಬ ಜನಗಳ ಮೇಲೆ ಈ ರಿಸರ್ಚ್ ಮಾಡಿದ್ದಾರೆ. ಏನಪ್ಪ ರಿಸರ್ಚ್ ಮಾಡಿದಾಗ ಅವ್ರಿಗೆ ಸಿಕ್ಕಿರುವಂಥ ಮಾಹಿತಿ ಅಂದರೆ, ಬ್ರೈನ್ ಟ್ಯೂಮರ್, ಬ್ರೈನ್ ಕ್ಯಾನ್ಸರ್, ಕಣ್ಣಿನ ಕ್ಯಾನ್ಸರ್, ಹಾರ್ಟ್ ಪ್ರಾಬ್ಲಮ್ಗಳು, ಹಾಗೆ ನೆನಪಿನ ಶಕ್ತಿ ಕಡಿಮೆ ಆಗುವಂಥದ್ದು, ಆಮೇಲೆ ಕಿವಿ ಕ್ಯೂಡಾಗುವಂಥದ್ದು, ನರು ವೀಕ್ನೆಸ್ ಆಗುವಂಥದ್ದು, ಗಂಡು ಮಕ್ಕಳಲ್ಲಿ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಆಗುವಂಥದ್ದು, ಹಾಗೆ ವೀರ್ಯಾಣುಗಳು ಕ್ವಾಲಿಟಿ ಇಲ್ಲದೇ ಇರುವಂಥದ್ದು, ಆಮೇಲೆ ನಮಗೆ ಮೈಕೈ ನಾವು ಏನು ಬಾಡಿ ಪೇಯ್ನ್ ಅಂತ ಹೇಳ್ತೀವಲ್ಲ, ಇದಿಷ್ಟಕ್ಕೂ ಕಾರಣ ನಾವು ಯೂಸ್ ಮಾಡ್ತಿರೋದು ಆ ಮೊಬೈಲ್. ಆ ಮೊಬೈಲ್ ರೇಡಿಯೇಷನಿಂದ ನಮಗೆ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇದೆ. ಇವತ್ತು ನೋಡ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಸು ಮದುವೆ ಆಗಿ 5 ವರ್ಷ 10 ವರ್ಷ ಆದರೂ ಮಕ್ಕಳಿಲ್ಲ ಅಂತೇಳಿ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹಾಸ್ಪಿಟ್ಲಲ್ಲಿ ಯಾವ ಡಾಕ್ಟರ್ಗಳು ನಿಮಗೆ ಈ ಕಾಯಿಲೆ ಯಾವ ಬೇಸಿಂದ ಬಂದಿದೆ ಅಂತ ತಿಳಿಸ್ಕೊಡಲ್ಲ. ಆದರೆ ಅವ್ರೇನು ಮಾಡ್ತಾರೆ, ಟ್ರೀಟ್ಮೆಂಟ್ ಶುರು ಮಾಡ್ತಾ ಹೋಗ್ತಾರೆ. ಆದರೆ ನಾವು ಹೇಳ್ತಾ ಇರ್ತೀವಿ, ನಿಮಗೆ ಆ ಪ್ರಾಬ್ಲಮ್ ಏನು, ರೂಟ್ ಕಾಸ್, ನಿಮ್ಮ ಮೂಲ ಕಾರಣ ಏನು ಅಂತ ತಿಳಿಸ್ಕೊಡ್ತೀವಿ. ಮೂಲ ಕಾರಣ ನಾವು ಯೂಸ್ ಮಾಡ್ತಾ ಇರುವಂತಹ ಈ ಮೊಬೈಲ್, ರೇಡಿಯೇಷನ್ ಇಲ್ಲದೇ ಇರೋ, ಪ್ರೊಟೆಕ್ಷನ್ ಇಲ್ಲದೇ ಇರೋಂಥ ಮೊಬೈಲ್ಗಳೇನು ಮಾಡ್ತಾರೆ, ನಮ್ಮನ್ನು ಅಷ್ಟು ವೀಕ್ ಮಾಡ್ತಾರೆ. ಹಾಗೆ ಈ ಒಂದು ಪ್ರೊಟೆಕ್ಷನ್ ಚಿಪ್ ಹಾಕ್ಕೊಂಡಿದ್ದೀವಿ ಅಂದರೆ ನಮ್ಮ ಲೈಫನ್ನು ಮೊಬೈಲ್ಗಳಿಂದ ಆಗುವಂತಹ 90% ಡ್ಯಾಮೇಜಸ್ನ ಅವಾಯ್ಡ್ ಮಾಡ್ತಾ ಹೋಗುತ್ತೆ.
ಹಾಗಾಗಿ ಈ ಒಂದು ರೇಡಿಯೇಷನ್ ಚಿಪ್ ಯೂಸ್ ಮಾಡಿ ನಿಮ್ಮ ಹಾಗೆ ನಿಮ್ಮ ಫ್ಯಾಮಿಲಿಯ ಹೆಲ್ತ್ ಅನ್ನ ಚೆನ್ನಾಗಿಟ್ಕೊಳ್ಳಿ. ನೀವು ಚೆನ್ನಾಗಿದ್ದೀರ, ನೀವು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀರ ಅಂದ್ರೆ ಖಂಡಿತ ಈ ಒಂದು ರೇಡಿಯೇಷನ್ ಚಿಪ್ ಅನ್ನ ನೀವು ಯೂಸ್ ಮಾಡಲೇಬೇಕು. ಸರ್ ನೀವು ಚೆನ್ನಾಗಿದ್ದೀರ ಅಂತಂದ್ರೆ ನಿಮ್ಮ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬಹುದು. ನಾವೇ ಏನೋ ಹೆಚ್ಚು ಕಡಿಮೆ ಹಾಸ್ಪಿಟ್ಲಿಗೆ ಸೇರ್ಕೊಂಡಿದ್ದೀವಿ ಅಂದ್ರೆ ನಮ್ಮ ಫ್ಯಾಮಿಲಿ ನೋಡ್ಕೊಳ್ಳೋರು ಯಾರು? ಹಾಗಾಗಿ ದಯಮಾಡಿ ನೀವು ಯೂಸ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿಯವರಿಗೂ ಈ ಒಂದು ಎನ್ವಿರೋ ಚಿಪ್ ಬಗ್ಗೆ ಮಾಹಿತಿ ಕೊಟ್ಟು ಯೂಸ್ ಮಾಡೋದು ಮಾಡಿದ್ರೆ ನಿಮ್ಮಿಂದ ಆ ಫ್ಯಾಮಿಲಿ ಉಳಿತಾ ಹೋಗುತ್ತೆ, ಆ ಫ್ಯಾಮಿಲಿಯಿಂದ ಇನ್ನೂ 4 ಫ್ಯಾಮಿಲಿ ಉಳಿಯುತ್ತೆ. ಈ ಥರ ಒಂದು ಮನುಕುಲದ ಸೇವೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಎನ್ವಿರೋ ಚಿಪ್ನ ಯೂಸ್ ಮಾಡಿ. ಇದರಿಂದ ನಿಮ್ಮ ಫ್ರೆಂಡ್ಸ್ಗಳು, ನಿಮ್ಮ ರಿಲೇಟಿವ್ಸ್ಗಳು, ನಿಮ್ಮ ಹೆಲ್ತ್ ಖುಷಿಯಾಗಿರುತ್ತೆ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಮ್ಮ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು.